ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ಆತ್ಮೀಯರ ಪ್ರಚಲಿತ ಘಟನೆಗಳು ದಿನಾಂಕ 2/12/2021 ಈ ವಿಡಿಯೋದಲ್ಲಿ ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಬಹುಮುಖ್ಯವಾದ ಪ್ರಶ್ನೋತ್ತರಗಳನ್ನು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ವಿಡಿಯೋದ ಕೊನೆಯಲ್ಲಿ ನಾವು ಎರಡು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಆ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಬಹುದು. ನಿಮ್ಮ ಉತ್ತರಗಳನ್ನು ಕಾಮೆಂಟ್ ರೂಪದಲ್ಲಿ ನೀಡಿ ಅಂತ ಹೇಳುತ್ತಾ, ಸಾರ್ವಜನಿಕ ಸಾರಿಗೆ ವಿಧಾನವಾಗಿ ರೋಪ್ ವೇ ಸೇವೆಯನ್ನು ಪ್ರಾರಂಭಿಸಿದ ಮೊದಲ ಭಾರತದ ನಗರ ಯಾವುದು? ಸರಿಯಾದ ಆಯ್ಕೆ ಎರಡು, ವಾರಣಾಸಿ. ಉತ್ತರ ಪ್ರದೇಶದ ವಾರಣಾಸಿ ನಗರವು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವ ಸಲುವಾಗಿ ಸಾರ್ವಜನಿಕ ಸಾರಿಗೆ ವಿಧಾನವಾಗಿ ರೋಪ್ವೇ ಸೇವೆಯನ್ನು ಪ್ರಾರಂಭಿಸುವ ಮೊದಲ ಭಾರತೀಯ ನಗರವಾಗಲು ಸಿದ್ಧವಾಗಿದೆ. ಈ ಪ್ರಸ್ತಾವಿತ ರೋಪ್ವೇಯನ್ನು ಕ್ಯಾಂಟ್ ರೈಲ್ವೆ ನಿಲ್ದಾಣ ಅಂದರೆ ವಾರಣಾಸಿ ಜಂಕ್ಷನ್ನಿಂದ ಚರ್ಚ್ ಸ್ಕ್ವಯರ್ನವರೆಗೆ 3.45 ಕಿಲೋಮೀಟರ್ ದೂರದಲ್ಲಿ ನಿರ್ಮಿಸಲಾಗುವುದು, ವೈಮಾನಿಕ ದೂರದಲ್ಲಿ. ಇದರ ವೆಚ್ಚ 400 ಕೋಟಿ ರೂಪಾಯಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ 80:20 ಆಗಿ ಇದನ್ನು ವಿಂಗಡಿಸಲಾಗಿದೆ. ಬೊಲಿವಿಯಾ ಮತ್ತು ಮೆಕ್ಸಿಕೋ ನಂತರ ಸಾರ್ವಜನಿಕ ಸಾರಿಗೆಗಾಗಿ ರೋಪ್ವೇ ಬಳಸುವ ವಿಶ್ವದ 3ನೇ ದೇಶ ಭಾರತವಾಗಲಿದೆ. ಟ್ವಿಟರ್ನ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಯ್ಕೆ 4, ಪರಾಗ್ ಅಗರ್ವಾಲ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಪದವೀಧರರಾದಂತಹ 37 ವರ್ಷದ ಪರಾಗ್ ಅಗರ್ವಾಲ್ ರವರು ಟ್ವಿಟರ್ನ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಇವರು ಜಾಕ್ ಡೋರ್ಸೆ ಅವರನ್ನು ಬದಲಿಸಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಹಳೆಯ ವಿದ್ಯಾರ್ಥಿ ಅಗರ್ವಾಲ್ ಅವರನ್ನು 2018 ಟ್ವಿಟರ್ ಸಿಟಿಒ ಆಗಿ ನೇಮಿಸಲಾಯಿತು. 2016 ಡಿಸೆಂಬರ್ನಲ್ಲಿ ಕಂಪನಿಯನ್ನು ತೊರೆದ ಆಡಮ್ ಮೆಸೆಂಜರ್ ಅವರ ಉತ್ತರಾಧಿಕಾರಿಯಾದರು. ಟ್ವಿಟರ್ನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಇದು 21 ಮಾರ್ಚ್ 2006 ಪ್ರಾರಂಭವಾಗಿದ್ದು ಇದರ ಹೆಡ್ ಕ್ವಾರ್ಟರ್ ಇರುವುದು ಸ್ಯಾನ್ ಫ್ರಾನ್ಸಿಸ್ಕೋ, ಕ್ಯಾಲಿಫೋರ್ನಿಯಾದಲ್ಲಿ. ಇದರ ಸದ್ಯದ ಸಿಇಒ, ಈಗಿನ ಸಿಇಒ ಫರಾಗ್ ಅಗರ್ವಾಲ್. ವಿಶ್ವದ ಟಾಪ್ ಕಂಪನಿಗಳ ಸಿಇಒಗಳು ಅಥವಾ ಎಂಡಿಗಳ ಪಟ್ಟಿ: ಸತ್ಯ ನಡೆಲಾ ಮೈಕ್ರೋಸಾಫ್ಟ್, ಟಿಮ್ ಕುಕ್ ಆಪಲ್, ಆಂಡಿ ಜಾಸ್ತಿ ಅಮೆಜಾನ್, ಡೇವಿಡ್ ಎಂ ಸೊಲೆಮನ್ ಗೋಲ್ಡ್ಮನ್ ಸ್ಯಾಕ್ಸ್, ಸುಂದರ್ ಪಿಚಾಯ್ ಆಲ್ಫಾಬೆಟ್, ಮೈಕಲ್ ಕಾರ್ಬೆಟ್ ಸಿಟಿ ಗ್ರೂಪ್, ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ನ ಸಿಇಒ ಆಗಿದ್ದಾರೆ. ಕೆಳಗಿನವರಲ್ಲಿ ಯಾರು 7ನೇ ಬಾರಿಗೆ ಪುರುಷರ ಬ್ಯಾಲೆನ್ ಡಿವಾರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಯ್ಕೆ 3, ಲಿಯೋನೆಲ್ ಮೆಸ್ಸಿ. ಪ್ಯಾರಿಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಲಿಯೋನೆಲ್ ಮೆಸ್ಸಿ ದಾಖಲೆಯ 7ನೇ ಬಾರಿಗೆ ಪುರುಷರ ಬ್ಯಾಲೆನ್ ಡಿವಾರ್ ಪ್ರಶಸ್ತಿಯನ್ನು ಗೆದ್ದರು. ಸಾಂಕ್ರಾಮಿಕ ರೋಗದಿಂದಾಗಿ ಕಳೆದ ವರ್ಷದ ಪ್ರಶಸ್ತಿಗಳನ್ನು ರದ್ದುಗೊಳಿಸುವ ಮೊದಲು ಮೆಸ್ಸಿ 2019 ಬ್ಯಾಲೆನ್ ಡಿವಾರ್ ಕೊನೆಯ ಆವೃತ್ತಿಯನ್ನು ಗೆದ್ದಿದ್ದರು. ಅವರು 2009, 2010, 2011, 12 ಮತ್ತು 2015 ಗೆದ್ದಿದ್ದಾರೆ. 34 ವರ್ಷ ವಯಸ್ಸಿನ ಇವರು ಬಾರ್ಸಿಲೋನಾಗಾಗಿ ಕಳೆದ ಋತುವಿನಲ್ಲಿ 48 ಪಂದ್ಯಗಳಲ್ಲಿ 38 ಗೋಲುಗಳನ್ನು ಗಳಿಸಿದ್ದರು. ವೆಂಕಯ್ಯ ನಾಯ್ಡು ಅವರು ಬಿಡುಗಡೆ ಮಾಡಿದ ಡೆಮೋಕ್ರಸಿ, ಪಾಲಿಟಿಕ್ಸ್ ಅಂಡ್ ಗವರ್ನೆನ್ಸ್ ಎಂಬ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಆಯ್ಕೆ 1, ಸೂರ್ಯಪ್ರಕಾಶ್. ಭಾರತದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ 72ನೇ ವಾರ್ಷಿಕೋತ್ಸವದಂದು ಇಂಗ್ಲಿಷ್ನಲ್ಲಿ ಪ್ರಜಾಪ್ರಭುತ್ವ, ರಾಜಕೀಯ ಮತ್ತು ಆಡಳಿತ, ಡೆಮೋಕ್ರಸಿ, ಪಾಲಿಟಿಕ್ಸ್ ಅಂಡ್ ಗವರ್ನೆನ್ಸ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇದರ ಲೇಖಕರು ಡಾ.ಎ. ಸೂರ್ಯಪ್ರಕಾಶ್. ಈ ಪುಸ್ತಕವು ಭಾರತದ ರಾಜಕೀಯ ಮತ್ತು ಆಡಳಿತದ ಮೇಲೆ ಪ್ರಭಾವ ಬೀರಿದ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸಮಸ್ಯೆಗಳ ಕುರಿತು ಲೇಖನಗಳ ಸಂಗ್ರಹವಾಗಿದೆ. ಡಾ.ಎ. ಸೂರ್ಯಪ್ರಕಾಶ್ ಅವರು ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಕಾರ್ಯಕಾರ ಮಂಡಳಿಯ ಉಪಾಧ್ಯಕ್ಷರು ಮತ್ತು ಹಿರಿಯ ಪತ್ರಕರ್ತರು ಆಗಿದ್ದಾರೆ. ವಿಶ್ವ ಏಡ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಡಿಸೆಂಬರ್ 1. ಎಚ್ಐವಿ ಏಡ್ಸ್ ಕುರಿತು ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಅತ್ಯಂತ ವ್ಯಾಪಕವಾಗಿ ಗುರುತಿಸಲ್ಪಟ್ಟ ಅಂತಾರಾಷ್ಟ್ರೀಯ ಆರೋಗ್ಯ ದಿನಗಳಲ್ಲಿ ಒಂದಾಗಿದೆ. ವಿಶ್ವ ಏಡ್ಸ್ ದಿನವು ರೋಗದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅದರಿಂದ ಮರಣ ಹೊಂದಿದವರನ್ನು ಸ್ಮರಿಸುವುದು ಮತ್ತು ಚಿಕಿತ್ಸೆ ನೀಡುವಂತಹ ಸೇವೆಗಳಿಗೆ ಹೆಚ್ಚಿನ ಪ್ರವೇಶದಂತಹ ಕ್ಷೇತ್ರದಲ್ಲಿ ವಿಜಯಗಳನ್ನು ಆಚರಿಸುವ ಗುರಿಯನ್ನು ಈ ದಿನ ಹೊಂದಿದೆ. ಹ್ಯೂಮನ್
ಇಮ್ಯುನೊ ಡಿಫಿಷಿಯನ್ಸಿ ವೈರಸ್ HIV. ಇದು ಒಂದು ಸಾಂಕ್ರಾಮಿಕ ವೈರಸ್ ಆಗಿದ್ದು ಇದು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಏಡ್ಸ್ಗೆ ಕಾರಣವಾಗುತ್ತದೆ. ಏಡ್ಸ್ HIV ವೈರಸ್ನ ಕೊನೆಯ ಹಂತವಾಗಿದೆ. HIV ರೋಗಿಗಳು ನಿಯಮಿತವಾಗಿ HIV ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಏಡ್ಸ್ ಅನ್ನು ತಡೆಗಟ್ಟಬಹುದು. HIV ಸೋಂಕಿತ ವ್ಯಕ್ತಿಯೊಂದಿಗೆ ಸ್ಪರ್ಶ, ಕೆಮ್ಮು ಅಥವಾ ಹಸ್ತಲಾಗವ ಅಥವಾ ಆಹಾರವನ್ನು ಹಂಚಿಕೊಳ್ಳುವ ಮೂಲಕ HIV ಹರಡಲು ಸಾಧ್ಯವಿಲ್ಲ ಎಂಬ ಅಂಶವನ್ನು ಈ ದಿನದಲ್ಲಿ ಒತ್ತಿ ಹೇಳಲಾಗುತ್ತದೆ. ಇದು ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದ ಮೂಲಕ ಅಥವಾ ಸೋಂಕಿತ ಸೂಜಿಗಳು ಮತ್ತು ಸೋಂಕಿತ ರಕ್ತದ ಮೂಲಕ ಮಾತ್ರ ಹರಡುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದು, ಈ ಯೋಜನೆಯು ಕಾರ್ಪೊರೇಟ್ ಅಲ್ಲದ ಮತ್ತು ಕೃಷಿಯೇತರ ಸಣ್ಣ ಅಥವಾ ಸೂಕ್ಷ್ಮ ಉದ್ಯಮಗಳಿಗೆ ಸಾಲವನ್ನು ಒದಗಿಸುತ್ತದೆ. ಎರಡು, ಮುದ್ರಾ ಸೂಕ್ಷ್ಮ ಉದ್ಯಮಿಗಳು ಅಥವಾ ವ್ಯಕ್ತಿಗಳಿಗೆ ನೇರವಾಗಿ ಸಾಲ ನೀಡುವುದಿಲ್ಲ, ಆದರೆ ಹಣಕಾಸು ಸಂಸ್ಥೆಗಳ ಮೂಲಕ ಮಾತ್ರ ನೀಡುತ್ತದೆ. ಮೂರು, ಮುದ್ರಾ ಯೋಜನೆಯಡಿ ಒದಗಿಸಲಾದ ಸಾಲಗಳು ಮೇಲಾಧಾರ ಮುಕ್ತ ಸಾಲಗಳಾಗಿವೆ. ಮೇಲಿನ ಇಳಿಕೆಗಳು ಯಾವ ಇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಯ್ಕೆ ಡಿ. ಒಂದು, ಎರಡು, ಮೂರು, ಮೂರು ಇಳಿಕೆಗಳು ಸರಿಯಾದ ಇಳಿಕೆಗಳಾಗಿವೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸಣ್ಣ ಅಥವಾ ಸೂಕ್ಷ್ಮ ಉದ್ಯಮಗಳಿಗೆ 10 ಲಕ್ಷ ರೂವರೆಗಿನ ಸಾಲವನ್ನು ಒದಗಿಸಲು 2015 ಸರ್ಕಾರವು ಇದನ್ನು ಪ್ರಾರಂಭಿಸಿತು. ಮುದ್ರಾ ಇದರ ವಿಸ್ತರಣಾ ರೂಪ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ ಲಿಮಿಟೆಡ್ ಅನ್ನು ಪ್ರತಿನಿಧಿಸುತ್ತದೆ. ಇದು ಸರ್ಕಾರದಿಂದ ಸ್ಥಾಪಿಸಲಾದ ಹಣಕಾಸು ಸಂಸ್ಥೆಯಾಗಿದೆ. ಇದು ಬ್ಯಾಂಕ್ಗಳು, ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಂತಹ ಕೊನೆಯ ಮೈಲಿ ಹಣಕಾಸು ಸಂಸ್ಥೆಗಳ ಮೂಲಕ ಕಾರ್ಪೊರೇಟ್ ಅಲ್ಲದ ಸಣ್ಣ ವ್ಯಾಪಾರ ವಲಯಕ್ಕೆ ಹಣವನ್ನು ಒದಗಿಸುತ್ತದೆ. ಮುದ್ರಾ ಸೂಕ್ಷ್ಮ ಉದ್ಯಮಿಗಳು ಅಥವಾ ವ್ಯಕ್ತಿಗಳಿಗೆ ನೇರವಾಗಿ ಸಾಲ ನೀಡುವುದಿಲ್ಲ. ಮುದ್ರಾ ಮೂರು ಉತ್ಪನ್ನಗಳನ್ನು ಅಂದರೆ ಶಿಶು, ಕಿಶೋರ್ ಮತ್ತು ತರುಣನ ಫಲಾನುಭವಿ ಸೂಕ್ಷ್ಮ ಘಟಕದ ಬೆಳವಣಿಗೆ ಮತ್ತು ಹಣಕಾಸಿನ ಅಗತ್ಯಗಳ ಹಂತಕ್ಕೆ ಅನುಗುಣವಾಗಿ ರಚಿಸಿದೆ. ಶಿಶು ಎಂದರೆ 50,000 ರವರೆಗಿನ ಸಾಲಗಳನ್ನು ಒಳಗೊಂಡಿದೆ. ಕಿಶೋರ್ 50,000 ರಿಂದ 5 ಲಕ್ಷದವರೆಗಿನ ಸಾಲಗಳು. ತರುಣ್ 5 ಲಕ್ಷದಿಂದ 10 ಲಕ್ಷದವರೆಗಿನ ಸಾಲಗಳು. ಈ ಯೋಜನೆಯಡಿ ಸಾಲಗಳು ಮೇಲಾಧಾರ ಮುಕ್ತ ಸಾಲಗಳಾಗಿವೆ. ಯಾವ ಸಂಸ್ಥೆಯು ದಿ ಸ್ಟೇಟ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ 2021 ವರದಿಯನ್ನು ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ ಆಯ್ಕೆ ಒಂದು, ಆಹಾರ ಮತ್ತು ಕೃಷಿ ಸಂಸ್ಥೆ. ಆಹಾರ ಮತ್ತು ಕೃಷಿ ಸಂಸ್ಥೆ FAO ದಿ ಸ್ಟೇಟ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ 2021 ವರದಿಯನ್ನು ಬಿಡುಗಡೆ ಮಾಡಿದೆ. ವರದಿಯ ಪ್ರಕಾರ ನಿರ್ಣಾಯಕ ಸಾರಿಗೆ ಸಂಪರ್ಕಗಳಿಗೆ ಅಡ್ಡಿ ಉಂಟಾದರೆ 845 ಮಿಲಿಯನ್ ಜನರಿಗೆ ಆಹಾರದ ವೆಚ್ಚಗಳು ಹೆಚ್ಚಾಗಬಹುದು. ಆಹಾರ ಭದ್ರತೆಯನ್ನು ಪರಿಹರಿಸಲು ಕೃಷಿ ಆಹಾರ ವ್ಯವಸ್ಥೆಗಳನ್ನು ಮರುಕಳಿಸುವ ಅಗತ್ಯವನ್ನು ಇದು ಎತ್ತಿ ತೋರಿಸುತ್ತದೆ. ದಾನ ಮತ್ತು ಕಸಿ ಕುರಿತು ಜಾಗತಿಕ ವೀಕ್ಷಣಾಲಯ ಗ್ಲೋಬಲ್ ಅಬ್ಸರ್ವೇಟರಿ ಆನ್ ಡೊನೇಷನ್ ಅಂಡ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರಕಾರ ಅಂಗದಾನದಲ್ಲಿ ಭಾರತದ ಶ್ರೇಣಿ ಎಷ್ಟು? ಸರಿಯಾದ ಉತ್ತರ ಆಯ್ಕೆ ಎರಡು, ಮೂರನೇ ಶ್ರೇಣಿ. ನವೆಂಬರ್ 27 ನವದೆಹಲಿಯಲ್ಲಿ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಭಾರತೀಯ ಅಂಗ ದಾನ ದಿನಾಚರಣೆಯನ್ನು ಆಯೋಜಿಸಿತ್ತು. ದೇಶದಲ್ಲಿ ಒಟ್ಟು ಅಂಗಾಂಗ ಕಸಿಗಳ ಸಂಖ್ಯೆ 2013 4,990 2019 12,746 ಏರಿಕೆಯಾಗಿದೆ. ದಾನ ಮತ್ತು ಕಸಿ ವೆಬ್ಸೈಟ್ನಲ್ಲಿ ಲಭ್ಯವಿರುವ ದತ್ತಾಂಶದ ಪ್ರಕಾರ ಅಂಗದಾನದಲ್ಲಿ USA ಮತ್ತು ಚೀನಾದ ನಂತರ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ET2 ಯಾವ ಸಂಸ್ಥೆಯು ಕಾರ್ಯಾಚರಣೆಯನ್ನು ಕೈಗೊಂಡಿದೆ? ಸರಿಯಾದ ಉತ್ತರ ಆಯ್ಕೆ ಎರಡು, ಇಂಟರ್ಪೋಲ್. ET2 ಎಂಬ ಸಂಕೇತ ನಾಮದ ಇಂಟರ್ಪೋಲ್ ಕೈಗೊಂಡ ಇತ್ತೀಚಿನ ಕಾರ್ಯಾಚರಣೆ ಅಡಿಯಲ್ಲಿ 20ಕ್ಕೂ ಹೆಚ್ಚು ದೇಶಗಳಲ್ಲಿ ಜಾರಿ ಸಂಸ್ಥೆಗಳು 1,000 ವ್ಯಕ್ತಿಗಳನ್ನು ಬಂಧಿಸಿವೆ ಮತ್ತು ಸುಮಾರು $27 ಮಿಲಿಯನ್ ಅಕ್ರಮ ಹಣವನ್ನು ವಶಪಡಿಸಿಕೊಂಡಿವೆ. ಈ ಕಾರ್ಯಕ್ರಮ ಸೈಬರ್ ಸಕ್ರಿಯಗೊಳಿಸಿದ ಆರ್ಥಿಕ ಅಪರಾಧಗಳ ಮೇಲಿನ ಶಿಸ್ತು ಕ್ರಮದ ಒಂದು ಭಾಗವಾಗಿದೆ. ಈ ಜಾಗತಿಕ ಕಾರ್ಯಾಚರಣೆಯಲ್ಲಿ ಭಾರತವು ಭಾಗವಹಿಸಿದೆ. ಈ ವ್ಯಾಯಾಮವು ನಿರ್ದಿಷ್ಟ ರೀತಿಯ ಆನ್ಲೈನ್ ವಂಚನೆಗಳನ್ನು ಗುರಿಯಾಗಿಸಿಕೊಂಡಿದೆ. ಉದಾಹರಣೆಗೆ ಪ್ರಣಯ ಹಗರಣಗಳು, ಹೂಡಿಕೆ ವಂಚನೆ ಮತ್ತು ಅಕ್ರಮ ಆನ್ಲೈನ್ ಜೂಜಿಗೆ ಸಂಬಂಧಿಸಿದ ಮನಿ ಲಾಂಡ್ರಿಂಗ್. ರಾಷ್ಟ್ರೀಯ ಆರೋಗ್ಯ ಖಾತೆಗಳ ನ್ಯಾಷನಲ್ ಹೆಲ್ತ್ ಅಕೌಂಟ್ಸ್ ಅಂದಾಜಿನ ಪ್ರಕಾರ 2017-18 ಭಾರತದ GDPಯಲ್ಲಿ ಸರ್ಕಾರದ ಆರೋಗ್ಯ ವೆಚ್ಚದ ಪಾಲು ಎಷ್ಟು? ಸರಿಯಾದ ಉತ್ತರ ಆಯ್ಕೆ ಎರಡು, 1.35%.
2017-18 ಭಾರತದ ರಾಷ್ಟ್ರೀಯ ಆರೋಗ್ಯ ಖಾತೆಗಳ ಅಂದಾಜಿನ ಪ್ರಕಾರ ದೇಶದ ಜಿಡಿಪಿಯಲ್ಲಿ ಸರ್ಕಾರದ ಆರೋಗ್ಯ ವೆಚ್ಚದ ಪಾಲು 2013-14ರಲ್ಲಿ 1.15% ಏರಿಕೆಯಾಗಿದೆ. 2013-14 ಮತ್ತು 2017-18 ನಡುವೆ ಒಟ್ಟು ವೆಚ್ಚದ ಪಾಲು ಆರೋಗ್ಯದ ಮೇಲಿನ ಸರ್ಕಾರದ ವೆಚ್ಚವು 3.78%ದಿಂದ 5.12%ಕ್ಕೆ ಏರಿದೆ ಎಂದು ಸಂಶೋಧನೆಗಳು ತೋರಿಸುತ್ತವೆ. ಯಾವ ಭಾರತೀಯ ಕ್ರಿಕೆಟಿಗ ಇತ್ತೀಚೆಗೆ ಟೆಸ್ಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಮೂರನೇ ಭಾರತೀಯ ಆಟಗಾರರಾಗಿದ್ದಾರೆ? ಸರಿಯಾದ ಉತ್ತರ ಆಯ್ಕೆ 2, ಆರ್ ಅಶ್ವಿನ್. ಆರ್ ಅಶ್ವಿನ್ ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಮೂರನೇ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡರು. 35 ವರ್ಷ ವಯಸ್ಸಿನ ಇವರು ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಮತ್ತೋರ್ವ ಆಫ್ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಅವರನ್ನು ಹಿಂದಿಕ್ಕಿ 418ನೇ ವಿಕೆಟ್ ಪಡೆದರು. ಅನಿಲ್ ಕುಂಬ್ಳೆ 619 ವಿಕೆಟ್ಗಳು, ಕಪಿಲ್ ದೇವ್ 434. ಇವರು ಮಾತ್ರ ಅಶ್ವಿನಿಗಿಂತ ಹೆಚ್ಚು ವಿಕೆಟ್ಗಳನ್ನು ಹೊಂದಿರುವ ಭಾರತೀಯ ಬೌಲರ್ಗಳಾಗಿದ್ದಾರೆ. ಯಾವ ರಾಜ್ಯದ ಪ್ರವಾಸೋದ್ಯಮವು ಒಳಾಂಗಣ ಮತ್ತು ಗ್ರಾಮೀಣ ಒಳನಾಡಿನಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಸ್ಟ್ರೀಟ್ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಯ್ಕೆ 4, ಕೇರಳ. ಕೇರಳ ಪ್ರವಾಸೋದ್ಯಮವು ಕೇರಳದ ಒಳಾಂಗಣ ಮತ್ತು ಗ್ರಾಮೀಣ ಒಳನಾಡಿನಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಸ್ಟ್ರೀಟ್ ಯೋಜನೆಯನ್ನು ಪ್ರಾರಂಭಿಸಿದ್ದು, ಈ ಯೋಜನೆಯು ಸಂದರ್ಶಕರಿಗೆ ಈ ಪ್ರದೇಶಗಳಲ್ಲಿನ ಕೊಡುಗೆಗಳ ವೈವಿಧ್ಯತೆಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ಸ್ಟ್ರೀಟ್ ಎಂಬುದು ಸುಸ್ಥಿರ, ಸ್ಪಷ್ಟವಾದ, ಜವಾಬ್ದಾರಿಯುತ ಅನುಭವದ ಜನಾಂಗೀಯ ಪ್ರವಾಸೋದ್ಯಮ ಕೇಂದ್ರಗಳ ಸಂಕ್ಷಿಪ್ತ ರೂಪವಾಗಿದೆ. ಸ್ಟ್ರೀಟ್ ಈಸ್ ಅನ್ ಅಕ್ರೋನಿಮ್ ಫಾರ್ ಸಸ್ಟೈನಬಲ್, ಟ್ಯಾಂಜಿಬಲ್, ರೆಸ್ಪಾನ್ಸಿಬಲ್, ಎಕ್ಸ್ಪೀರಿಯನ್ಶಿಯಲ್ ಎಥ್ನಿಕ್ ಟೂರಿಸಂ ಹಬ್ಸ್. ಜವಾಬ್ದಾರಿಯುತ ಪ್ರವಾಸೋದ್ಯಮ ಮಿಷನ್ ನಿಂದ ರೂಪಿಸಲಾದ ಈ ಯೋಜನೆಯು ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಒಳಗೊಳ್ಳುವ ಬೆಳವಣಿಗೆಗಾಗಿ ಪ್ರವಾಸೋದ್ಯಮ ಘೋಷಣೆಯಿಂದ ಪ್ರೇರಿತವಾಗಿದೆ. ಕೇರಳ, ಇದರ ಕ್ಯಾಪಿಟಲ್ ತಿರುವನಂತಪುರಂ. ಕೇರಳದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್, ಚೀಫ್ ಮಿನಿಸ್ಟರ್ ಪಿಣರಾಯಿ ವಿಜಯನ್. ಭಾರತದ ಮೊದಲ ಪ್ರಮಾಣೀಕೃತ ಸಾವಯವ ಹಣ್ಣು ಯಾವುದು? ಸರಿಯಾದ ಉತ್ತರ ಆಯ್ಕೆ 3, ಕಿವಿ. ಭಾರತದ ಮೊದಲ ಪ್ರಮಾಣೀಕೃತ ಸಾವಯವ ಹಣ್ಣು ಅರುಣಾಚಲ ಪ್ರದೇಶದ ಕಿವಿ. ಇದನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಬಿಡುಗಡೆ ಮಾಡಿದ್ದಾರೆ. ಅರುಣಾಚಲ ಪ್ರದೇಶವು ಈಶಾನ್ಯ ಪ್ರದೇಶಕ್ಕಾಗಿ ಮಿಷನ್ ಸಾವಯವ ಮೌಲ್ಯ ಸರಪಳಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಕಿವಿಗೆ ಸಾವಯವ ಪ್ರಮಾಣೀಕರಣವನ್ನು ಪಡೆದ ಮೊದಲ ಭಾರತೀಯ ರಾಜ್ಯವಾಗಿದೆ. ಇತ್ತೀಚೆಗೆ ಯಾವ ದೇಶ ತನ್ನನ್ನು ಗಣರಾಜ್ಯ ದೇಶ ಎಂದು ಘೋಷಿಸಿಕೊಂಡಿದೆ? ಆಯ್ಕೆ 2, ಬಾರ್ಬಡೋಸ್. ಬಾರ್ಬಡೋಸ್ ಬ್ರಿಟನ್ ರಾಣಿ ಎಲಿಜಬೆತ್ ಅವರನ್ನು ರಾಷ್ಟ್ರದ ಮುಖ್ಯಸ್ಥೆಯಾಗಿ ತೆಗೆದುಹಾಕಿದೆ. ಕೆರಿಬಿಯನ್ ದೇಶವು ತನ್ನ ಮೊದಲ ಅಧ್ಯಕ್ಷ ಸಾಂಡ್ರಾ ಮೇಸನ್ ಅವರೊಂದಿಗೆ ದೇಶವನ್ನು ಗಣರಾಜ್ಯ ಎಂದು ಘೋಷಿಸಿತು. ಮೊದಲ ಬ್ರಿಟಿಷ್ ಹಡಗುಗಳು ಕೆರಿಬಿಯನ್ ದ್ವೀಪಕ್ಕೆ ಆಗಮಿಸಿದ ಸುಮಾರು 400 ವರ್ಷಗಳ ನಂತರ ತನ್ನ ಕೊನೆಯದಾಗಿ ಉಳಿದಿದ್ದ ವಸಾಹತುಶಾಹಿ ಬಂಧಗಳನ್ನು ಕಳೆದುಕೊಂಡಿತು. ಇದೇ ಸಂದರ್ಭದಲ್ಲಿ ರಿಹಾನಾ ಅವರನ್ನು ಬಾರ್ಬಡೋಸ್ನ ರಾಷ್ಟ್ರೀಯ ನಾಯಕ ಎಂದು ಘೋಷಿಸಲಾಗಿದೆ. ಬ್ರಿಟನ್ನ ರಾಣಿ ಎಲಿಜಬೆತ್ 2 ಅವರನ್ನು ತನ್ನ ರಾಷ್ಟ್ರದ ಮುಖ್ಯಸ್ಥೆಯಾಗಿ ತೆಗೆದುಹಾಕಿ ಮತ್ತು ಗಣರಾಜ್ಯವಾಗಿ ಹೊಸ ಯುಗವನ್ನು ಪ್ರವೇಶಿಸಿದ ನಂತರ ದೇಶವು ಈ ಘೋಷಣೆ ಮಾಡಿದೆ. ಇಂದಿನ ರಸಪ್ರಶ್ನೆಗಳು. ಮೊದಲನೇದು, ಬೊಲಿವಿಯಾ ಮತ್ತು ಮೆಕ್ಸಿಕೋ ನಂತರ ಸಾರ್ವಜನಿಕ ಸಾರಿಗೆಗಾಗಿ ರೋಪ್ವೇ ಬಳಸುವ ವಿಶ್ವದ ಮೂರನೇ ದೇಶ ಯಾವುದು? 2, ಮೈಕ್ರೋಸಾಫ್ಟ್ನ ಸಿಇಒ ಯಾರು? ಸ್ನೇಹಿತರೆ, ಈ ಎರಡು ಪ್ರಶ್ನೆಗಳನ್ನು ಉತ್ತರಗಳನ್ನು ಕಾಮೆಂಟ್ ರೂಪದಲ್ಲಿ ನೀಡಿ ಅಂತ ಹೇಳುತ್ತಾ, ಇದುವರೆಗೂ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.